हाय फ्रेंड्स एल्लरिगू नमस्कार निम्म सखी लक्ष्मी आनंद चानल गे स्वागत इवेट पार्ट नल्ली आगिरुवंतह डार्कनेस अन्नु हेगे होगिसबेकु अंत हेळि तुंबा जन इदर बग्गे मातादोदक्कू सह तुंबा इरुसुमुरुसु आग्तारे याके अंतंद्रे हेगप्प मातादोदु यारन्नप्प केळोदु अंत हेळि तुंबा जनरिगे ओंदु डौट अंतू इदे इरुत्ते प्राइवेट पार्ट अन्नु डार्कनेस अन्नु नावु याके होगिसकोबेकु अंत केळिद्रे नंबर वन रीजन इस हाइजीन हाइजीन अन्नु कापाडिकोळ्ळोदक्के नावु खंडितवाग्लू नम्म प्राइवेट पार्ट अन्नु डार्कनेस इंद होगिसकोबेकागुत्ते याके अंत केळिद्रे ಅಲ್ಲಿರುವಂತಹ ಧೂಳಾಗಿರ್ಬೋದು ಅಥವಾ ಕಲ್ಮಶಗಳಾಗಿರ್ಬೋದು ಅದರಿಂದಾನೇ ಆ ಒಂದು ಪ್ರೈವೇಟ್ ಪಾರ್ಟ್ ಡಾರ್ಕ್ ಆಗಿ ಕಾಣೋದು ಸೊ ಅದರಿಂದ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ನಿಮಗೆ ಸ್ವೆಟ್ ಆದರೂ ಸಹ ತುಂಬ ವಾಸನೆ ಬರುವಂತಹ ದುರ್ವಾಸನೆ ಬರುವಂತಹ ಸಿಚುವೇಷನ್ಸು ಬರ್ಬೋದು ಸೊ ಹಾಗಾಗಿನೇ ಪ್ರೈವೇಟ್ ಪಾರ್ಟನ್ನು ಹೇಗೆ ಶುಚಿಗೊಳಿಸೋದು ಹಾಗೂ ಬೆಳ್ಳಗಾಕ್ಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಸೊ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಿರೋರಿಗೆಲ್ಲ ಇದು ಈ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಮೊದಲಿಗೆ ನಾವಿಲ್ಲಿ ಆಲೂಗೆಡ್ಡೆಯನ್ನು ಚೆನ್ನಾಗಿ ಗ್ರೇಟ್ ಮಾಡಿಬಿಟ್ಟು ಅದರ ರಸವನ್ನು ತಗೊತಾ ಇದ್ದೀವಿ ಸೊ ಒಂದು ಆಲೂಗೆಡ್ಡೆಯನ್ನು ಚೆನ್ನಾಗಿ ತುರಿದ್ಬಿಟ್ಟು ಈ ರೀತಿ ಹಿಂಡಿದ್ರೆ ರಸ ಬರುತ್ತೆ ನೋಡಿ ಸೊ ಒಂದು ಎರಡು ಸ್ಪೂನಷ್ಟು ರಸ ತೆಗೆದ್ರೆ ಸಾಕು ನಮಗೆ ಸದ್ಯಕ್ಕೆ ಯಾಕೆಂತಂದರೆ ನಾವು ಇಷ್ಟು ಇದನ್ನು ಯೂಸ್ ಮಾಡಲ್ಲ ಆ್ಯಕ್ಚುಲಾಗಿ ನೋಡಿ ಈ ಥರ ಇರುತ್ತಲ್ವ ರಸ ಸೊ ಇದನ್ನು ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಬಿಟ್ಟರೆ ಪೂರ್ತಿ ಅದು ಕೆಳಗಡೆ ಒಂದು ಸ್ಟಾರ್ಚ್ ಅದರದ್ದು ಏನಿರುತ್ತೆ ಅದು ನಿಂತ್ಕೊಳ್ಳುತ್ತೆ ಮೇಲ್ಗಡೆ ಬಂದುಬಿಟ್ಟು ನೀರು ಥರ ಆಗಿರುತ್ತೆ ಸೊ ಆ ನೀರನ್ನು ಚೆಲ್ಲಿ ಸೊ ನಾವಿವಾಗ ಅದರ ಕೆಳಗಡೆ ಇರುವಂತಹ ಸ್ಟಾರ್ಚ್ ಮಾತ್ರ ಬೇಕಿರೋದು ನಾನು ತೋರಿಸ್ತೀನಿ ಹಿಂಡ್ಕೊತಾ ಇದ್ದೀನಿ ಆದಷ್ಟು ರಸವನ್ನು ಸೊ ಒಂದು 10-15 ನಿಮಿಷ ನೀವು ಇಟ್ಟರೆ ರಸನ ಹಿಂಡಿಬಿಟ್ಟು ಕೆಳಗಡೆ ಅದರ ಸ್ಟಾರ್ಚ್ ಪೂರ್ತಿ ಇಳಿದಿರುತ್ತೆ ನಮಗೆ ಬೇಕಾಗಿರೋದು ಆ ಸ್ಟಾರ್ಚು ಯಾಕೆಂತಂದರೆ ಆ ಸ್ಟಾರ್ಚಲ್ಲಿ ನಮ್ಮ ಸ್ಕಿನ್ನನ್ನು ಬೆಳ್ಳಗಾಗಿಸುವಂಥ ತುಂಬ ಗುಣಗಳಿರುತ್ತೆ ಅದನ್ನು ಹಚ್ಚಿದ್ರೆ ನಮ್ಮ ಸ್ಕಿನ್ನು ತುಂಬ ಬೇಗನೆ ಬೆಳ್ಳಗಾಗುತ್ತೆ ಸೊ ಹಾಗಾಗಿ ಸೊ ನೋಡಿ ಈ ರೀತಿ ಇದೆ ಅಲ್ವಾ ಇದನ್ನು 10 ನಿಮಿಷ ಹೀಗೆ ಇಟ್ಟರೆ ಕೆಳಗಡೆ ಇರುವಂತಹ ಸ್ಟಾರ್ಚ್ ಏನಿದೆ ಅದನ್ನು ತಗೋಬೋದು ಸೊ ಈಗ ನಾನು ಮೇಲ್ಗಡೆ ಇರುವಂತಹ ನೀರನ್ನು ಬಗ್ಸಿದ್ದೀನಿ ಕೆಳಗಡೆ ನೋಡಿ ವೈಟಾಗಿ ಸಿಗುತ್ತೆ ನಾನು ಸ್ವಲ್ಪ ರಸ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲದೇ ಇದ್ದರೆ ಪೂರ್ತಿ ವೈಟಾಗಿ ಸಿಗುತ್ತೆ ನಮಗೆ ಕೆಳಗಡೆ ಒಂದು ಸ್ಟಾರ್ಚು ಸೊ ಅದರ ಜೊತೆಗೆ ಒಂದು 1/2 ಸ್ಪೂನಷ್ಟು ರೋಸ್ ವಾಟರನ್ನು ಹಾಕಿದ್ದೀನಿ ಅದರ ಜೊತೆಗೆ ಒಂದು 1/4 ಚಮಚದಷ್ಟು ಜೇನುತುಪ್ಪವನ್ನು ಸಹ ಸೇರಿಸ್ಕೊಳ್ಳಿ ಸೊ ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ತುಂಬಾ ನ್ಯಾಚುರಲ್ ಆ್ಯಂಡ್ ಸೇಫ್ ಆದ ವಿಧಾನ ಅಂತ ಹೇಳ್ಬೋದು ಯಾಕೆಂತಂದರೆ ಯಾವುದೇ ಹಾರ್ಷ್ ಆದ ಕೆಮಿಕಲ್ ಯಾವುದು ನಾವು ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ತುಂಬಾ ಸೇಫು ನಮ್ಮ ಡಾರ್ಕ್ ಪ್ರೈವೇಟ್ ಪಾರ್ಟ್ಸ್ ಏನೇನಿರುತ್ತೆ ಅಲ್ಲಿಗೆಲ್ಲ ಸಹ ಇದನ್ನು ನೋಡಿ ಈ ರೀತಿ ಹಚ್ಚಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಬೇಕು ಇದನ್ನು ಪ್ರತಿನಿತ್ಯ ಮಾಡಬೇಕು ನಮಗೆ ರಿಸಲ್ಟ್ ಸಿಗೋವರೆಗೂ ಮಾಡಬೇಕು ರಿಸಲ್ಟ್ ಸಿಗೋದಕ್ಕೆ 2-3 ತಿಂಗಳವರೆಗೂ ಆಗಬಹುದು ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸಿಂದ ಇದನ್ನು ಪ್ರತಿನಿತ್ಯ ಮಾಡ್ತಾ ಬಂದಾಗ ಡಾರ್ಕ್ ಪಾರ್ಟ್ಸ್ ಏನಿರುತ್ತೆ ಖಂಡಿತ ಅಲ್ಲಿ ಒಂದು ಕಲರು ಚೇಂಜ್ ಆಗ್ತಾ ಬರುತ್ತೆ ಸೊ ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ ಸರ್ಕ್ಯುಲರ್ ಮೋಷನ್ನು ಆ್ಯಂಟಿ ಸರ್ಕ್ಯುಲರ್ ಮೋಷನಲ್ಲಿ ಸೊ ಇದನ್ನು ಪೂರ್ತಿಯಾಗಿ 5 ನಿಮಿಷ ಮಸಾಜ್ ಮಾಡಿದ್ಮೇಲೆ ಡ್ರೈ ಆಗೋದಕ್ಕೆ ಬಿಡಿ ಡ್ರೈ ಆದಮೇಲೆ ನೀವು ಇದನ್ನು ವಾಶ್ ಮಾಡ್ಬೋದು ಸೊ ನೋಡಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ನಾನು ಈಗ ವಾಶ್ ಮಾಡೋಣ 5 ನಿಮಿಷ ಆಗಿದೆ ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡಿದ್ಮೇಲೆ ನಿಮಗೆ ಬೇಕಾದಂತಹ ಮಾಯಿಶ್ಚರೈಸರನ್ನು ಸಹ ಹಚ್ಬೋದು ನೀವು ಸುಲಭವಾಗಿ ಈ ಒಂದು ರೆಮಿಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಸಹ ಕ್ರಮೇಣವಾಗಿ ಬೆಳ್ಳಗಾಗಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನನ್ನು ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸಹ ಫಾಲೋ ಮಾಡ್ಬೋದು ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಮನೇಲೇ ಇರಿ ಎಲ್ಲೂ ಹೋಗಬೇಡಿ ಓಕೆನಾ ಬಾಯ್